ಸರ್, ಒಂದು ಇದು ನಮಗೆ ಆಗುತ್ತಂತ ಹಿಂದೆ ನಮಗೆ ಡೌಟ್ ಇತ್ತು. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಮೋದಿ ಮತ್ತು ಅಮಿತ್ ಶಾ ಅವರ ಕೈಗೊಂಬೆ ಆಗಿ ಕೆಲಸವನ್ನು ಮಾಡಿದ್ರು. ಕೈಗೊಂಬೆಯಾಗಿ ಕೆಲಸ ಮಾಡೋದ್ರ ಜೊತೆಗೆ ಇವತ್ತ ರಾಜ್ಯಪಾಲ ಸಂವಿಧಾನದ ಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಯಾಕಂದರೆ ಇವತ್ತ ಮೋದಿಯವ್ರ ಮಾತು ಕೇಳಿ, ಅಮಿತ್ ಶಾ ಅವ್ರ ಮಾತು ಕೇಳಿ, ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತಾರಂದರೆ ನಿಜವಾಗಲೂ ಇದು ಭಾಳ ಖೇದವಾದಂಥ. ನನಗೆ ಒಂದು ಅನ್ನಿಸ್ತಾ ಇದೆ, ಮೋದಿಯವರು ಮತ್ತು ಅಮಿತ್ ಶಾ ಅವರು ಸೇರಿ 136 ಇದ್ದಂಥ ಶಾಸಕರಿದ್ದಂಥ ಸರ್ಕಾರವನ್ನು ಅಸ್ಥಿರಗೊಳಿಸ್ಲಿಕ್ಕೆ ಇದೆಲ್ಲ ಪ್ಲಾನ್. ನಾನು ಇವತ್ತು ಹೇಳ್ತೀನಿ, ಮುಖ್ಯಮಂತ್ರಿಗಳ ಮೇಲೆ ಸಿದ್ದರಾಮಯ್ಯ ಮೇಲೆ ಏನಿದೆ, ಅವರ ಧರ್ಮಪತ್ನಿಯವರ ಹೆಸರ ಮೇಲೆ ಪ್ಲಾಟನ್ನು ತೆಗೆದುಕೊಂಡಿದ್ದಾರೆ. ರಾಜ್ಯ ಸರ್ಕಾರದ 50-50 ಇವರು ಮಾಡಿದಂಥ ಕಾನೂನಿನೊಳಗನೆ ಅದನ್ನು ತೆಗೆದುಕೊಂಡಿದ್ದು. ಆದರೆ 50-50 ತೊಗೊಂಡಿಲ್ಲ, 38% ಮಾತ್ರ ತೊಗೊಂಡಿದ್ದಾರೆ. ಇದನ್ನೆಲ್ಲವನ್ನು ನೋಡಿದರೆ ಸಿದ್ದರಾಮಯ್ಯನವರ ನೇರವಾದಂಥ ನುಡಿ ಇವತ್ತು MP ಚುನಾವಣೆಯೊಳಗೆ, MLA ಚುನಾವಣೆಯೊಳಗೆ ನೇರವಾದಂಥ ನುಡಿ. ಮೋದಿಯವರಿಗೆ ನೇರವಾಗಿ ಮಾತಾಡಿದ್ದು, ಅಮಿತ್ ಶಾ ಅವರಿಗೆ ನೇರವಾಗಿ ಮಾತಾಡಿದ್ದು, BJPಯ ಎಲ್ಲರಿಗೆ ನೇರವಾಗಿ ಮಾತಾಡಿದ್ದು. ಮಾತಾಡಿದರೆ ಅವ್ರ ಮೇಲೆ ಶಿಕ್ಷೆ ಕೊಡುವಂಥ ಕೆಲಸಕ್ಕೆ ಇವರು ಮುಂದಾಗಿದ್ದಾರೆ. ಮತ್ತು ಜೊತೆಗೆ ಮುಖ್ಯಮಂತ್ರಿಗಳ ಏನು ಅವರ ಜನಪ್ರಿಯತೆ, 5 ಗ್ಯಾರಂಟಿ ಕೊಟ್ಟಂಥ ಜನಪ್ರಿಯತೆಯಿಂದ ಇವರಿಗೆ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ರಾಜಭವನ ಸಂಪೂರ್ಣ ದುರ್ಬಳಕೆ ಆಗ್ತಾ ಇದೆ. 100ಕ್ಕೆ 100ರಷ್ಟು ರಾಜ್ಯಪಾಲರ ಆಫೀಸು, ರಾಜ್ಯಪಾಲರು ಇವ್ರನ್ನ ವಜಾ ಮಾಡ್ಬೇಕು, ರಾಜ್ಯಪಾಲರ ಮುಂದೆ ಕಳಿಸ್ಬೇಕು ಇವ್ರನ್ನ. ಈ ಕರ್ನಾಟಕದೊಳಗ ಇಂಥ ಸಂಸ್ಕೃತಿಯನ್ನ ನಮ್ಮ ರಾಜ್ಯದ ಜನತೆ ಸಹಿಸ್ಕೊಳ್ಳೋಂಗಿಲ್ಲ. 7.5 ಕೋಟಿ ಜನ ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಾವು ಇವರಿಗೆ ಕಾನೂನು ಹೋರಾಟ ಮಾಡ್ತೀವಿ, ಹೈಕೋರ್ಟ್ಗೂ ಹೋಗ್ತೀವಿ, ಕಾನೂನು ಹೋರಾಟನೂ ಮಾಡ್ತೀವಿ. ನಾವು ಮುಖ್ಯಮಂತ್ರಿಗಳ ಪರ ಇರ್ತೀವಿ. ನಮ್ಮ ಪಕ್ಷದ ಎಲ್ಲ ಶಾಸಕರು ನಾವು ಮುಖ್ಯಮಂತ್ರಿಗಳ ಜೊತೆಗೆ ನಿಲ್ತೀವಿ, ಕಾನೂನಿನೊಳಗೆ ಹೋರಾಟವನ್ನು ಮಾಡ್ತೀವಿ, ಕಾನೂನು ವಿಚಾರದಾಗ ನಾವು ಗೆಲ್ತೀವಿ. ಮುಖ್ಯಮಂತ್ರಿ ಹುದ್ದೆ ಈ ಸದ್ಯ ಅದರ ಬಗ್ಗೆ ಪ್ರಶ್ನೆ ಬರೋದಿಲ್ಲ. ಸಿದ್ದರಾಮಯ್ಯ ನಮಗೆ ಅದನ್ನು ಈ ಸದ್ಯ ನಾವು ಅಲ್ಲಿಗೆ ಹೊರಟು ನನಗೆ ನಮಗೆಲ್ಲರಿಗೂ ಬರ ಕೇಳಿದ್ದಾರೆ. ನಾವು ಹೊರಟಿದ್ದೀವಿ. ಒಂದಂತೂ ಸತ್ಯ, ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗಿರ್ತೀವಿ, ಮುಖ್ಯಮಂತ್ರಿಗಳ ಜೊತೆಗಿರ್ತೀವಿ, ಹೋರಾಟವನ್ನು ಮಾಡ್ತೀವಿ, ಹೋರಾಟದೊಳಗೆ ಗೆಲ್ತೀವಿ. ಇಲ್ಲ, ಇದು 100ಕ್ಕೆ 100ರಷ್ಟು ಇದು ರಾಜಕೀಯ ಷಡ್ಯಂತರ. ಹಾಗಾಗಿ ಎರಡು ಮಾತನಿಲ್ಲ, ರಾಜ್ಯಪಾಲರು ಪೂರ್ಣ ಪ್ರಮಾಣದ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಕೈಗೊಂಬೆ ಆಗಿ ನಾವು ಆತಂಕ ಪಡೋಂಥದ್ದು ಏನಿದೆ? ನಾವು ಯಾಕೆ ಆತಂಕ ಪಡೋದು? ಏನಾರ ಆತಂಕ ಇದ್ರೆ BJPಗೆ ಇರ್ಬೇಕು ಆತಂಕ. ಇದೇನಾಗಿದೆ, BJPಿ ಅವರು ಯಾವ ಮಗ ಇಟ್ಕೊಂಡು ನಮ್ಗೆ ರಾಜೀನಾಮೆ ಕೇಳ್ತಾರೆ? ಯಾವ ನೈತಿಕ ಹಕ್ಕು ಇದೆ? ಇವ್ರ ಹಿಂದೆ ಯಡಿಯೂರಪ್ಪ ಅವ್ರು ಜೈಲಿಗೆ ಹೋದ್ರಲ್ಲ,